ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿರತಕ್ಕಂತ ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಕೇಂದ್ರದ ಗಣಿ ಮತ್ತು ವಿಜ್ಞಾನ ಸಚಿವರಾಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಅವರೇ, ಈ ಯಾತ್ರೆಯ ನೇತೃತ್ವವನ್ನು ವಹಿಸಿರುವ ಸಂಚಾಲಕರಾಗಿರತಕ್ಕಂತ ಶ್ರೀ ಪಾಟೀಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಾಗಿರತಕ್ಕಂತ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳೇ, ಶಾಸಕ ಬಂಧುಗಳೇ, ಸಂಸದೀಯ ಮಿತ್ರರುಗಳೇ, ವೇದಿಕೆ ಮೇಲೆ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಹತ್ತಾರು ಕಡೆಗಳಿಂದ ಹಳ್ಳಿ ಹಳ್ಳಿಯಿಂದ ಈ ಜನಸಂಕಲ್ಪ ಯಾತ್ರೆಯನ್ನು ಯಶಸ್ವಿಗೊಳಿಸುವುದಕ್ಕೋಸ್ಕರ ಬಂದಿರುವಂತ ಎಲ್ಲ ಮತದಾರ ದೇವರುಗಳಿಗೂ ಮತ್ತು ಕಾರ್ಯಕರ್ತ ದೇವರುಗಳಿಗೂ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎರಡನೇ ದಿನದ ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ಆಗಿದೆ. ನಿನ್ನೆ ದಿನ ನಡ್ಡಾ ಅವರ ಮುಖಾಂತರ ಮಲೆ ಮಹಾದೇಶ್ವರನ ಕ್ಷೇತ್ರದಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಕಾರ್ಯಗಳು ಪ್ರಾರಂಭ ಆಯಿತು. ನಿನ್ನೆ ಬೇಡರ ಕನ್ನಪ್ಪನ ಆ ಪುಣ್ಯ ಭೂಮಿಯಲ್ಲಿ ನಾವು ಕಾರ್ಯಕ್ರಮಗಳ ಪ್ರಾರಂಭ ಆಯಿತು. ಇವತ್ತು ಸಂಗೊಳ್ಳಿ ರಾಯನ ಪುಣ್ಯ ಭೂಮಿಯಿಂದ ಪ್ರಾರಂಭ ಆಗಿದೆ. ಇಲ್ಲಿ ಸೇರಿರುವ ಜನಸಾಗರವನ್ನು ಕಂಡಾಗ ಇದು ವಿಜಯ ಸಂಕಲ್ಪ ಅಲ್ಲ, ಇದು ವಿಜಯ ಯಾತ್ರೆಯಾಗಿ ಪರಿವರ್ತನೆ ಆಗಿದೆ, ವಿಜಯ ಯಾತ್ರೆಯಾಗಿ ಪರಿವರ್ತನೆ ಆಗಿದೆ. ಅದ್ಭುತವಾಗಿರತಕ್ಕಂತ ವಾತಾವರಣ ರಾಜ್ಯದಲ್ಲಿ ಬಂದಿದೆ. ನಿನ್ನೆ ಮಲೆ ಮಹದೇಶ್ವರನ ಬೆಟ್ಟದಲ್ಲೂ ಸಹಸ್ರ ಸಹಸ್ರ ಜನ ಸ್ವಾಗತವನ್ನ ಮಾಡಿದ್ದಾರೆ. ಇವತ್ತು ಈ ಪುಣ್ಯ ಭೂಮಿಯಲ್ಲಿ ಪ್ರಾರಂಭ ಆಗಿದೆ. ಆ ಸಂಗೊಳ್ಳಿ ರಾಯಣ್ಣನಿಗೆ ಸ್ಮರಣೆಯನ್ನ ಮಾಡ್ತಾ ಈ ಉದ್ಘಾಟನೆಯನ್ನ ರಾಜನಾಥ್ ಸಿಂಗ್ ಅವರು ಮಾಡುವರಿದ್ದಾರೆ. ಬಂಧುಗಳೇ, ಈ ಕ್ಷೇತ್ರ ಬಹಳ ಪಾವನವಾಗಿರ್ತಕ್ಕಂಥ ಕ್ಷೇತ್ರ, ಸಿದ್ದೇಶ್ವರ ಸ್ವಾಮಿಗಳು ನಡೆದಾಡಿರ್ತಕ್ಕಂಥ ಪುಣ್ಯ ಭೂಮಿ, ಸಂಗೊಳ್ಳಿ ರಾಯಣ್ಣನ ಹೋರಾಟದ ಭೂಮಿ, ಕಿತ್ತೂರ ಚೆನ್ನಮ್ಮಳಂತ ಶ್ರೇಷ್ಠವಾಗಿರ್ತಕ್ಕಂಥ ಹೋರಾಟಗಾರ್ತಿಯನ್ನ ಕೊಟ್ಟಿರ್ತಕ್ಕಂಥ ನೆಲ ಇವತ್ತು ಮತ್ತೊಮ್ಮೆ ಕಮಲವನ್ನ ಅರಳಿಸುವ ನೆಲವಾಗಿ ಪರಿವರ್ತನೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಕಾಂಗ್ರೆಸ್ ಮುಕ್ತ ಭಾರತೀಯ ಜನತಾ ಪಾರ್ಟಿ ಯುಕ್ತವಾಗಿರ್ತಕ್ಕಂಥ ವಾತಾವರಣ ಪ್ರಾರಂಭ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಬಂಧುಗಳೇ, ಇವತ್ತು ನಿನ್ನೆಯಿಂದ ನಮ್ಮ ಯಾತ್ರೆ ಪ್ರಾರಂಭ ಆಗಿದೆ. ನಾಲ್ಕು ರಥಯಾತ್ರೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ನಿನ್ನೆ ಜಗತ್ ಪ್ರಕಾಶ್ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಯಾತ್ರೆಗಳ ಹೋರಾಟಗಳು ಪ್ರಾರಂಭ ಆಗಿದ್ದಾವೆ. ಬಂಧುಗಳೇ, ನಿನ್ನೆ ಮಲೆ ಮಹದೇಶ್ವರನ ಸಾನ್ನಿಧ್ಯದಿಂದ ಪ್ರಾರಂಭ ಆಗಿರ್ತಕ್ಕಂಥ ಯಾತ್ರೆ ಇವತ್ತು ಈ ಸಂಗೊಳ್ಳಿ ರಾಯಣ್ಣನ ಕ್ಷೇತ್ರದಿಂದ ಪ್ರಾರಂಭ ಆಗುವ ಯಾತ್ರೆ. ನಾಳೆ ಎರಡು ಯಾತ್ರೆಗಳನ್ನ ನಮ್ಮ ರಾಷ್ಟ್ರೀಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಬಂಧುಗಳೇ, ಈ ಯಾತ್ರೆ ಒಟ್ಟು 8,000 ಕಿಲೋಮೀಟರ್ ಗಳನ್ನ ಹೋಗುತ್ತೆ. ಸುಮಾರು 150ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ರೋಡ್ ಶೋಗಳ ಮುಖಾಂತರ, ಸುಮಾರು 75 ಸಾರ್ವಜನಿಕ ಸಭೆಗಳ ಮುಖಾಂತರ 4 ಕೋಟಿ ಮತದಾರರನ್ನ ಸ್ಪಂದಿಸುವಂತ ಕಾರ್ಯ ನಮ್ಮ ಯಾತ್ರೆಯ ಮುಖಾಂತರ ಆಗುತ್ತೆ. ಅದರ ಮುಖಾಂತರ 224 ಕ್ಷೇತ್ರಗಳಲ್ಲಿ ಈ ಯಾತ್ರೆ ಮುಂದುವರಿಲಿಕ್ಕಿದೆ. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂತ ಅಲೆ ಇದೆ. ಭೂತ ವಿಜಯ ಅಭಿಯಾನದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮನೆ ಮನೆಗಳ ಸಂಪರ್ಕ ಆಗಿದೆ. ಮನೆ ಮನೆಗಳಲ್ಲಿ ಹೋದಾಗ ಮತದಾರ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ಡಬಲ್ ಇಂಜಿನ್ ಸರ್ಕಾರದ ಸಾಧನೆ ಜನರ ಬಳಿಗೆ ಹೋಗಿದೆ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಸ್ಪಂದನ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ. ನಿನ್ನೆ ನಮ್ಮ ಯಾತ್ರೆ ಪ್ರಾರಂಭ ಆದ್ಮೇಲೆ ಪ್ರಜಾಧ್ವನಿಯ ಧ್ವನಿ ಅಡಗಿ ಹೋಗಿದೆ. ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳ್ತಾ ಇದೆ, ಇಡೀ ರಾಜ್ಯದಲ್ಲಿ ಕಮಲ ಅರಳ್ತಾ ಇದೆ. ನನಗೆ ವಿಶ್ವಾಸ ಇದೆ, ಈ ಯಾತ್ರೆ ಮುಗಿದಾಗ ಇಡೀ 224 ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆಯುತ್ತದೆ. 150 ಸ್ಥಾನಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೆ. ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯಿಂದ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತೇನೆ.